जगदीश शेट्टर कांग्रेस के सेरोदु बहुतेक फिक्स आगिदे। नाळे बेळगे कै नायकर सम्मुखदल्ली जगदीश शेट्टर कांग्रेस के सेर्पडे आगतारे। नाळे बेळगे 10 गंटेगे हस्तवन्न हिडितारे जगदीश शेट्टर अंत हेळि ईग माहिति लभ्य आगता इदे। राहुल गांधी रणदीप सुर्जेवाला अवर नेतृत्वदल्ली पक्षक्के सेर्पडे आगतारे जगदीश शेट्टर। सद्य शेट्टर गे टिकेट अन्न रणदीप सुर्जेवाला अवरु हुब्बळ्ळि सेंट्रल क्षेत्रवन्न तमगे टिकेट कोड्तीवि अंत हेळि ओंदु प्रॉमिस माड़ी आगिदे। हुब्बळ्ळि सेंट्रल क्षेत्र के टिकेट अन्ना आलरेडी खचितपडिसिदारे रणदीप सुर्जेवाला। एल्ला मातुकते चर्चेय नंतर जगदीश शेट्टर कूड़ा कांग्रेस के होगोदक्के वलवन्न तोरिदारे। नाळे 10 गंटेगे राहुल गांधी मत्ते रणदीप सुर्जेवाला अवर नेतृत्वदल्ली बीजेपी पक्ष के रिसाइन माड़ी कांग्रेस के सेर्पडे आगतारे अन्नोदर बग्गे माहिति लभ्य आगता इदे। ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಜೊತೆಲಿ ಈಗ ಸಂಪರ್ಕಕ್ಕೆ ನಮ್ಮ ರಿಪೋರ್ಟರ್ ಬರ್ತಾರೆ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ। ಹೆಂಗಿದೆ ಅಲ್ಲಿನ ವಾತಾವರಣ, ಯಾರ್ಯಾರು ಬಂದಿದ್ದಾರೆ, ಸದ್ಯ ಸ್ಕೈಲೈನ್ ಅಪಾರ್ಟ್ಮೆಂಟ್ನಲ್ಲಿ ಈಗ ಮೀಟಿಂಗ್ ಇನ್ನೂ ನಡೀತಾ ಇದೆಯಾ, ಶಾಂತಿನಗರದ ಸ್ಕೈಲೈನ್ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ್ಯಾವ ನಾಯಕರು ಬಂದಿದ್ದಾರೆ, ಮನವೊಲಿಸುವಿಕೆ ಕಸರತ್ತು ಹೆಂಗೆ ನಡೀತಾ ಇದೆ, ಅದೆಲ್ಲದರ ಕುರಿತಾಗಿ ನಮ್ಮ ರಿಪೋರ್ಟರ್ ಶಿಲ್ಪಾ ಸ್ಕೈಲೈನ್ ಅಪಾರ್ಟ್ಮೆಂಟ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಶಿಲ್ಪಾ, ಈ ಹೊತ್ತಿಗೆ ಯಾರ್ಯಾರು ಈಗ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ, ಏನೇನು ವಿವರ ಸಿಗ್ತಾ ಇದೆ, ಸದ್ಯಕ್ಕೆ ಬೆಳವಣಿಗೆ ಏನೇನು ಆಗ್ತಾ ಇದೆ ಸ್ಕೈಲೈನ್ ಅಪಾರ್ಟ್ಮೆಂಟ್ ನಲ್ಲಿ? ಶಿಲ್ಪಾ, ರಂಜಿತ್, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಕರೆದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ। ಈಗಾಗಲೇ ಏನು 6 ಗಂಟೆಯಿಂದ 9 ಗಂಟೆವರೆಗೆ ಸತತವಾಗಿ ಎಂಬಿ ಪಾಟೀಲ್ ಹಾಗೆ ರಣದೀಪ್ ಸುರ್ಜೆವಾಲಾ ಮತ್ತೆ ಜಗದೀಶ್ ಶೆಟ್ಟರ್ ಮೂರು ಜನ ಸಹ ಒಂದು ಮೀಟಿಂಗ್ ಅನ್ನು ಮಾಡಿದ್ರು, ಒಂದು 2 ಅವರ್ಸ್ ಮೀಟಿಂಗ್ ಮಾಡಿದ್ರು, ಚರ್ಚೆಯನ್ನು ನಡೆಸಿದ್ರು। ಇದಾದ್ಮೇಲೆ ಈಗ ಅಟ್ ಪ್ರೆಸೆಂಟ್ ಸಿದ್ರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಜಮೀರ್ ಅವರು ಈಗ ಇದೇ ಅಪಾರ್ಟ್ಮೆಂಟ್ ಗೆ ಬಂದು ಈಗ ಅವರು ಒಂದು 4 ರಿಂದ 5 ಜನ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ। ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿರುವಂತಹ ಸಿದ್ರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಈಗ ಇಲ್ಲಿಗೆ ಬಂದು ಜಗದೀಶ್ ಶೆಟ್ಟರ್ನ ಮನವೊಲಿಸೋಕೆ ಮತ್ತಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ। ಏನು 6 ಗಂಟೆಯಿಂದ 9 ಗಂಟೆವರೆಗೆ ಎಂಬಿ ಪಾಟೀಲ್ ಹಾಗೆ ರಣದೀಪ್ ಸುರ್ಜೆವಾಲಾ ಅವರು ಚರ್ಚೆ ನಡೆಸಿರೋ, ಇದಾದ ನಂತರ ಅಲ್ಲಿ ಆ ಕೆಪಿಸಿಸಿ ಅಲ್ಲಿ ಕಾರ್ಯಕ್ರಮನ ಮುಗಿಸಿ ಶಾಂಗ್ರಿಲಾ ಹೋಟೆಲ್ ಗೆ ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ರಾಮಯ್ಯ ಅವರು ಅಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಮಾತುಕತೆ ಮಾಡಿ ಅಲ್ಲಿಂದ ಈಗ ಇದೇ ಅಪಾರ್ಟ್ಮೆಂಟ್ ಗೆ ಸಿದ್ರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಜಮೀರ್ ಅವರು ಬಂದು ಈಗ ಇವರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳಬಹುದು। ಮೋಸ್ಟ್ಲಿ ಈ ಮೀಟಿಂಗ್ ಆದ್ಮೇಲೆ ಆಲ್ಮೋಸ್ಟ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಗೆ ಸೇರೋದು ಪಕ್ಕಾ ಅಂತ ಕನ್ಫರ್ಮ್ ಇರಬಹುದು। ನಾಳೆ ಬೆಳಿಗ್ಗೆ 10 ಗಂಟೆಯ ನಂತರ ಸೇರೋ ಸಾಧ್ಯತೆ ಇದೆ ರಂಜಿತ್। ಶಿಲ್ಪಾ, ಬಹಳ ಪ್ರಮುಖವಾಗಿ ಇನ್ನು ಕೂಡ ಮೀಟಿಂಗ್ ನಡೀತಾ ಇದೆ। ಜಗದೀಶ್ ಶೆಟ್ಟರ್ ಬಹುತೇಕ ಅವರ ಮೆಂಟಲಿ ಫಿಕ್ಸ್ ಆಗಿದ್ದಾರಾ ಕಾಂಗ್ರೆಸ್ ಗೆ ಹೋಗೋದು ಅಂತ ಹೇಳಿ, ಮತ್ತೆ ಟಿಕೆಟ್ ಫೈನಲ್ ಆಗಿದ್ಯಾ, ಇನ್ನೆಷ್ಟೊತ್ತವರೆಗೂ ಕೂಡ ಈ ಮೀಟಿಂಗ್ ನಡೆಯುತ್ತೆ, ಈ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ? ಸದ್ಯದ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಇದೆ। ಟಿಕೆಟ್ ಎಲ್ಲಿ ಸಿಗುತ್ತೆ, ಯಾವ ಕ್ಷೇತ್ರದಿಂದ ಸಿಗುತ್ತೆ ಅನ್ನೋದು ಇನ್ನು ಚರ್ಚೆ ನಡೆಸ್ತಾ ಇದ್ದಾರೆ। ಯಾಕಂದ್ರೆ ಈಗ ಏನು ಒಂದು 10 ಗಂಟೆಯಿಂದ ಡಿಕೆ ಶಿವಕುಮಾರ್, ಸಿದ್ರಾಮಯ್ಯ ಹಾಗೆ ಜಮೀರ್ ಅವರು ಬಂದಿರೋದು, ಸೊ ಈಗ ಚರ್ಚೆ ಮಾಡ್ತಾ ಇರೋದು, ಮೀಟಿಂಗ್ ಆಗ್ತಾ ಇರೋದು, ಈ ಮೀಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ರಂಜಿತ್ ಅವರು ಯಾವ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತೆ, ಯಾವ ತರ ಆಗುತ್ತೆ, ಹಾಗೆ ಕಾಂಗ್ರೆಸ್ ಸೇರ್ಪಡೆ ಯಾವಾಗ ಏನು ಎತ್ತ ಅಂತ। ಒಂದು ಮೂಲಗಳ ಪ್ರಕಾರ ನಾಳೆ 10 ಗಂಟೆಯ ನಂತರ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಇದೆ, ಆದ್ರೆ ಕನ್ಫರ್ಮ್ ಆಗೋದು ಈಗ ಏನು ಡಿಕೆ ಶಿವಕುಮಾರ್, ಸಿದ್ರಾಮಯ್ಯ, ಜಮೀರ್ ಆಗಿರ್ಬೋದು, ಎಂಬಿ ಪಾಟೀಲ್ ಅವರೆಲ್ಲರೂ ಸೇರಿ ಒಂದು ಚರ್ಚೆ ನಡೆಸಿ ಅದಾದ್ಮೇಲೆ ಗೊತ್ತಾಗುತ್ತೆ ರಂಜಿತ್। ಓಕೆ, ಈಗ ಸ್ಕೈಲೈನ್ ಅಪಾರ್ಟ್ಮೆಂಟ್ ಗೆ ಬೇರೆ ಯಾರಾದರೂ ಕಾಂಗ್ರೆಸ್ ನ ಹಿರಿಯ ನಾಯಕರು ಬರ್ತಿದ್ದಾರಾ, ಹೇಗೆ ಅಂದ್ರೆ ಒಬ್ಬೊಬ್ಬರಾಗೆ ಬರ್ತಿದ್ದಾರೆ? ಈಗ 6 ಗಂಟೆಯಿಂದ ಏನು ಬಂದಿದ್ರು, ಈಗ 10 ಗಂಟೆಗೆ ಸಿದ್ರಾಮಯ್ಯ ಅವರು ಬಂದ್ರು, ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿ ಸಿದ್ರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಅವರು ಬಂದ್ರು, ಇದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಬರೋ ಸಾಧ್ಯತೆ ಇದೆ, ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಬರೋದು। ಇದಾದ್ಮೇಲೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ, ನೋಡ್ಬೇಕು ರಂಜಿತ್, ಕಾದ್ ನೋಡ್ಬೇಕಾಗಿದೆ ಯಾರ್ಯಾರು ಕಾಂಗ್ರೆಸ್ ನ ನಾಯಕರುಗಳು ಬರ್ತಾರೆ, ಇನ್ನು ಯಾವ ತರ ಮೀಟಿಂಗ್ ಎಷ್ಟು ಹೈ ವೋಲ್ಟೇಜ್ ಆಗಿರುತ್ತೆ ಅಂತ ಹೇಳಿ। ಯಾಕಂದ್ರೆ ಈಗಾಗ್ಲೇನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನ ಹೇಳ್ಬೋದು, ಸುದೀರ್ಘವಾಗಿ ಚರ್ಚೆ ನಡೀತಾ ಇದೆ, ಇನ್ನು ಮುಂದೆ ಯಾರ್ಯಾರು ನಾಯಕರುಗಳು ಬರ್ತಾರೆ, ಯಾವ ತರ ಇರುತ್ತೆ ಚರ್ಚೆ, ಯಾವ ತರ ಇರುತ್ತೆ ಮೀಟಿಂಗ್ ಅಂತ ಕಾದ್ ನೋಡ್ಬೇಕಾಗಿದೆ ರಂಜಿತ್। ಎಸ್, ಥ್ಯಾಂಕ್ ಯು ಶಿಲ್ಪಾ, ನಿಮ್ಮೆಲ್ಲ ಮಾಹಿತಿಗಾಗಿ। ನೀವು ನೋಡ್ತಾ ಇದ್ದೀರಲ್ಲ, ಇದು ಲೈವ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ। ರಣದೀಪ್ ಸುರ್ಜೆವಾಲಾ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ, ರಣದೀಪ್ ಸುರ್ಜೆವಾಲಾ ಅವರಲ್ಲೇ ಇದ್ದಾರೆ, ನಿಂತ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ, ಬಹುಶಃ ಮೀಟಿಂಗ್ ಮುಗಿದಿದೆ ಅಂತ ಅನ್ಸುತ್ತೆ ಮಾಧ್ಯಮದ